नमस्कार वीक्षकरे सुद्दिगे स्वागत नानु चैत्रराज नन्न जोतेगिदारे नन्न कलि नानु चेतन होगार वेल वीक्षकरे दिनदल्लि नडेदंत प्रमुख सुद्दिगळन्न इदीग ओंदोंदे नोड्ता होगोण बेंगळूरु मैसूरु एक्स्प्रेस् हैदिय रामनगरद जयपुर गेट् बळि भीकर अपघात संभविसिदे बेंगळूरिगे होग्तिद्द बस् मैसूरु कडेगे होगुवाग रस्तेयल्लि फ्लैवुड् तुंबिद्द बोलेरो गाडिगे डिक्कि होडिदे ಘಟನೆಯಲ್ಲಿ ಸ್ಥಳದಲ್ಲೇ ಬಸ್ ನಿರ್ವಾಹಕ ಸಾವನ್ನಪ್ಪಿದ್ದು ಚಾಲಕ ಸೇರಿದಂತೆ 15ಕ್ಕೂ ಹೆಚ್ಚು ಪ್ರಯಾಣಿಕರಿಗೆ ಗಾಯಗೊಂಡಿದ್ದಾರೆ ಅಪಘಾತದ ರಭಸಕ್ಕೆ ಹೇಗಿತ್ತು ಅಂದ್ರೆ ಹೆದ್ದಾರಿ ಬಿಟ್ಟು ಜಮೀನಿಗೆ ಬಂದು ನಿಂತಿತ್ತು ಬಸ್ ಸ್ಥಳಕ್ಕೆ ರಾಮನಗರ ಸಂಚಾರಿ ಠಾಣೆ ಪೊಲೀಸರು ಭೇಟಿ ನೀಡಿ ಪರಿಶೀಲಿಸಿದ್ದಾರೆ ಮೈಸೂರು ಬೆಂಗಳೂರು ಹೈವೇಯನ್ನ ವೈಜ್ಞಾನಿಕವಾಗಿ ನಿರ್ಮಾಣ ಮಾಡಲಾಗಿದೆ ಅದೇನ್ ರೇಸಿಂಗ್ ಟ್ರ್ಯಾಕ್ ಅಲ್ಲ ಎಕ್ಸ್‌ಪ್ರೆಸ್ ಹೈವೇ ಅಷ್ಟೇ ಎಂದಿದ್ದಾರೆ ಮೈಸೂರು ಸಂಸದ ಪ್ರತಾಪ್ ಸಿಂಹ ವಾಹನ ಸವಾರರು ಮಿತಿ ಮೀರಿದ ವೇಗದಲ್ಲಿ ಸಂಚಾರ ಮಾಡುತ್ತಿದ್ದಾರೆ ಹಾಗೂ ಬೇಜವಾಬ್ದಾರಿತನ ನಿರ್ಲಕ್ಷ್ಯತನದಿಂದಾಗಿ ಅಪಘಾತ ಸಂಭವಿಸುತ್ತಿವೆ ಅಂತ ಹೇಳಿದ್ದಾರೆ ಮಿತಿ ಮೀರಿದ ಸಂಚಾರದಿಂದಲೇ ಅನಾಹುತಗಳು ಆಗ್ತಿರೋದು ಅಂತ ಹೇಳಿದ್ದಾರೆ ಬಹಳ ಸ್ಪಷ್ಟವಾಗಿ ಜನ ಕೇಳಲಿಕ್ಕೆ ಬಯಸುತ್ತೇನೆ ಇದು ರೇಸಿಂಗ್ ಟ್ರ್ಯಾಕ್ ಅಲ್ಲ ಇದು ಹ್ಯಾಸಲ್ ಫ್ರೀ ಆಗಿ ಮೈಸೂರು ಬೆಂಗಳೂರು ನಡುವೆ ಟ್ರಾವೆಲ್ ಮಾಡಲಿಕ್ಕೆ ನಾವು ಮಾಡಿರುವಂತ ಎಕ್ಸ್‌ಪ್ರೆಸ್ ವೇ ಇದು ಆಕ್ಸೆಸ್ ಕಂಡ್ರದು ಪ್ರವೇಶ ಮತ್ತು ನಿರ್ಗಮನ ನಿಯಂತ್ರಿತ ಎಕ್ಸ್‌ಪ್ರೆಸ್ ವೇ ಇದು ಇದು ರೇಸಿಂಗ್ ಟ್ರ್ಯಾಕ್ ಅಲ್ಲ ಯಾರಾದರೂ ಗೋಕಾರ್ಟ್ ಅಥವಾ F1 ಗೆ ಹೋಗಬೇಕು ಅಂತಂದ್ರೆ ಆ ಟ್ರ್ಯಾಕ್ ಬೇರೆ ಕಡೆ ಇದೆ ದಯವಿಟ್ಟು ಅಲ್ಲಿ ಹೋಗಿ 120 130 ಕಿಲೋಮೀಟರ್ ಸ್ಪೀಡ್ ಅಲ್ಲಿ ಹೋಯ್ತು ಅಂತಂದ್ರೆ ಯಾ ಟ್ರ್ಯಾಕ್ ಅನ್ನು ನಿಲ್ಲಲ್ಲ ನೀವು ತಗೊಂಡು ಹೋಗ್ಬಿಟ್ಟು F1 ಒಂದು ರೇಸಿಂಗ್ ಟ್ರ್ಯಾಕ್ ಗೆ ಹೋದ್ರೂ ಕೂಡ ಟ್ರ್ಯಾಕ್ ಅಲ್ಲಿ ನಿಲ್ಲಲ್ಲ ನೀವು ನಿಮಗೆ ಸ್ಪೀಡ್ ಏನಿದೆ ನಿಮ್ಮ ಗಾಡಿ ಸ್ಪೀಡ್ ಏನಿದೆ ದಯವಿಟ್ಟು 80 ಕಿಲೋಮೀಟರ್ ಅಲ್ಲಿ ಹೋಗಿ ನೀವು ಈ ರೋಡ್ ನ ಡಿಸೈನ್ ಮಾಡಿರೋದು ನಾವು ಮ್ಯಾಕ್ಸಿಮಮ್ ಸ್ಪೀಡ್ 120 ಕಿಲೋಮೀಟರ್ ಇದೆ ಬಿಜೆಪಿಯ ಇಬ್ಬರು ದಿಗ್ಗಜ ನಾಯಕರ ನಡುವೆ ಟಗ್ ಆಫ್ ವಾರ್ ನಡೀತಾ ಇದೆ ಬೆಳಕೆ ಅಷ್ಟೇ ಯತ್ನಾಳ್ ವಿರುದ್ಧ ಹರಿಹಾಯ್ದಿದ್ರು ನಿರಾಣಿ ಇದನ್ನೇ ಟ್ವೀಟ್ ಮಾಡಿದ ಕಾಂಗ್ರೆಸ್ ಯತ್ನಾಳ್ ಕೆಣಕಿತ್ತು ಅದಕ್ಕೆ ಟಕ್ಕರ್ ನಲ್ಲಿ ಟಕ್ಕರ್ ಕೊಟ್ಟಿದ್ದಾರೆ ಇನ್ನು ಟ್ವಿಟರ್ ನಲ್ಲಿ ಯತ್ನಾಳ್ ಇನ್ನು ಟವಲ್ ಹಾಕೋದು ಸ್ಕೇರ್ಡ್ ಪೊಲಿಟಿಕ್ಸ್ ಮಾಡೋದು ನಿಮ್ಮ ಜಾಯಮಾನ ನಮ್ಮದಲ್ಲ ನಿಮ್ಮಲ್ಲಿ ಯಾರು ಯಾವುದಕ್ಕೆ ಟವಲ್ ಹಾಕಿದ್ರು ಅನ್ನುವ ದೆಹಲಿ ನಾಟಕ ರಾಷ್ಟ್ರವೇ ನೋಡಿದೆ ಅಂತ ಕಾಂಗ್ರೆಸ್ ವಿರುದ್ಧ ವಾಗ್ದಾಳಿಯನ್ನ ನಡೆಸಿದ್ದಾರೆ ವಿಜಯಪುರದಲ್ಲಿ ಮಾಜಿ ಸಚಿವ ಮುರುಗೇಶ್ ನಿರಾಣಿ ಸುದ್ದಿಗೋಷ್ಠಿ ನಡೆಸಿ ಯತ್ನಾಳ್ ವಿರುದ್ಧ ಪರೋಕ್ಷವಾಗಿ ವಾಗ್ದಾಳಿ ಮಾಡಿದ್ದಾರೆ ಜಗತ್ತಿನಲ್ಲಿ ಬಿಜೆಪಿ ಹೆಚ್ಚು ಸದಸ್ಯರನ್ನ ಹೊಂದಿದೆ ಓರ್ವ ಬಿಜೆಪಿ ಶಾಸಕ ಆತ ಒಬ್ಬರೆ ಸುಶಿಕ್ಷಿತರು ಉಳಿದವರು ಅಲ್ಲ ಎಂಬಂತಿದ್ದಾರೆ ತಾವು ಹೋದಲ್ಲೆಲ್ಲ ಬಿಜೆಪಿ ನಾಯಕರ ಬಗ್ಗೆ ಕೀಳಾಗಿ ಮಾತನಾಡುವುದು ಮಾತನಾಡುತ್ತಿದ್ದಾರೆ ಇನ್ನ ಮಾತೆತ್ತಿದ್ರೆ ವಾಜಪೇಯಿ ಸರ್ಕಾರದಲ್ಲಿ ಕೆಲಸ ಮಾಡಿದಿನಿ ಅಂತಾರೆ ನೀವು ನಾಯಕರು ಅಂತೀರಿ ಯಾವ ರೀತಿ ಗೆದ್ದಿದ್ದೀರಿ ಅಂತ ಎಲ್ಲರಿಗೂ ಗೊತ್ತಿದೆ ಜಿಲ್ಲೆಯ 7 ಜನರು ಸೋಲೋದಕ್ಕೆ ಕಾರಣ ನೀವೇ ಅಂತ ಅಪರೋಕ್ಷವಾಗಿ ವಾಗ್ದಾಳಿ ಮಾಡಿದ್ದಾರೆ ಸ್ವಚ್ಛತ್ರಿತದಿಂದ ಇರುವಂತವರು ಉಳಿದವರೆಲ್ಲ ಬೇರೆ ಬೇರೆ ಅನ್ನುವಂತ ದೃಷ್ಟಿಯಲ್ಲಿ ಎಲ್ಲಿ ಹೋಗ್ತಾರೆ ಅಲ್ಲೆಲ್ಲ ನಮ್ಮ ಪಕ್ಷದ ಹಿರಿಯರ ಮತ್ತು ಶಾಸಕರ ಲೋಕಸಭಾ ಸದಸ್ಯರ ಸಚಿವರ ಬಗ್ಗೆ ಕೀಳು ಮಟ್ಟದಾಗಿ ಮಾತಾಡುವಂತ ಸಂಪ್ರದಾಯವನ್ನು ಹಾಕೊಂಡು ಬಂದಿದ್ದಾರೆ ಈ ಚುನಾವಣೆ ಹಿನ್ನೆಲೆಯಲ್ಲಿ ಅವರು ನಡೆದು ಬಂದ ದಾರಿ ವಿದ್ಯುತ್ ಬಿಲ್ ಹೆಚ್ಚಳ ಬಗ್ಗೆ ಕೈಗಾರಿಕೋದ್ಯಮಗಳ ಜೊತೆ ಸಚಿವ ಕೆಜಿ ಜಾರ್ಜ್ ಸಭೆ ನಡೆಸಿದ್ರು ದರ ಏರಿಕೆಯಿಂದ ಆಗ್ತಿರುವ ಬಗ್ಗೆ ಸಮಸ್ಯೆ ತೋಡಿಕೊಂಡು ಉದ್ಯಮಿಗಳ ಅಹವಾಲನ್ನು ನಾವು ಪರಿಗಣಿಸಿದ್ದೇವೆ ಆರ್ಥಿಕ ಮತ್ತು ಕಾನೂನಾತ್ಮಕ ಅಂಶಗಳು ಇದರಲ್ಲಿ ಇವೆ ಇದರ ವರದಿಯನ್ನು ಸಿಎಂ ಗೆ ಕೊಡ್ತೇವೆ ಅಂತಿಮವಾಗಿ ಈ ಬಗ್ಗೆ ಸಿಎಂ ತೀರ್ಮಾನ ಮಾಡುತ್ತಾರೆ ಅಂತ ಕೆಜಿ ಜಾರ್ಜ್ ಹೇಳಿಕೆ ನೀಡಿದ್ದಾರೆ ಅಕ್ಕಿ ಹೊಂದಿಸಲು ಸಂಕಷ್ಟಕ್ಕೆ ಈಡಾಗಿದ್ದ ರಾಜ್ಯ ಸರ್ಕಾರ ಇದೀಗ ಹೊಸ ಮಾರ್ಗವನ್ನ ಕಂಡುಕೊಂಡಿದೆ ಜುಲೈ ತಿಂಗಳಿಗೆ ತಲಾ 5 ಕೆಜಿ ಜೊತೆಗೆ ಉಳಿದ 5 ಕೆಜಿಗೆ ತಲಾ 34 ರೂಪಾಯಿಯಂತೆ ಒಬ್ಬರಿಗೆ 170 ರೂಪಾಯಿ ಕೊಡೋದಕ್ಕೆ ಸರ್ಕಾರ ತೀರ್ಮಾನ ಮಾಡಿದೆ ಅಕ್ಕಿ ಇಲ್ಲದ ಕಾರಣಕ್ಕೆ ಹೊಸ ನಿರ್ಧಾರ ಕೈಗೊಳ್ಳಲಾಗಿದೆ ಜುಲೈ 1 ರಿಂದಲೇ ಅಕ್ಕಿ ಜೊತೆ ಹಣ ನೀಡಲು ರಾಜ್ಯ ಸಚಿವ ಸಂಪುಟ ಸಭೆ ತೀರ್ಮಾನವನ್ನ ಮಾಡಿದೆ ಇದಕ್ಕಾಗಿ ತಿಂಗಳಿಗೆ 750 ರಿಂದ 800 ಕೋಟಿ ಖರ್ಚಾಗಲಿದೆ ಒಬ್ಬರಿಗೆ 170 ರೂಪಾಯಿ ಈಗ ಒಂದು ಬಿಪಿಎಲ್ ಕಾರ್ಡ್ ಇರ್ತದೆ ಅಂತ ಹೇಳಿ ಬಿಪಿಎಲ್ ಕಾರ್ಡ್ ಅಲ್ಲಿ ಒಬ್ಬರು ಇರಬಹುದು ಇಬ್ಬರು ಇರಬಹುದು 3 ಜನ ಇರಬಹುದು 4 ಜನ ಇರಬಹುದು ಅಲ್ಲಿ ಹೆಡ್ ಆಫ್ ದಿ ಫ್ಯಾಮಿಲಿ ಕೊಟ್ಬಿಡ್ತೀವಿ 4 ಜನ ಇದ್ರೆ 170 ಇಂಟು 4 5 ಜನ ಇದ್ರೆ 170 ಇಂಟು 5 6 ಜನ ಇದ್ರೆ 170
ಅಕ್ಕಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಿದ್ದರಾಮಯ್ಯ ವಿರುದ್ಧ ಮಾಜಿ ಸಿಎಂ ಸಿದ್ದರಾಮಯ್ಯ ಬೊಮ್ಮಾಯಿ ಅಂದ್ರೆ ವಾಗ್ದಾಳಿಯನ್ನು ನಡೆಸಿದ್ದಾರೆ. ಸಿದ್ದರಾಮಯ್ಯನವರೇ ನೀವೇ ಹೇಳಿದ್ರಿ ಅಕ್ಕಿ ಬದಲು ದುಡ್ಡು ನೀಡಿದ್ರೆ ಹಣ ತಿನ್ನೋಕಾಗತ್ತಾ ಅಂತ ಹೇಳಿದ್ರಿ. ಈಗ ನಾವು ಹೇಳ್ತೇವೆ ದುಡ್ಡು ತಿನ್ನೋಕಾಗತ್ತಾ, ನೀವು 10 ಕೆಜಿ ಅಕ್ಕಿ ಕೊಡ್ತೇವೆ ಅಂತ ಹೇಳಿದ್ರಿ, ಈಗ ಏನು ಹೇಳ್ತಾ ಇದ್ದೀರಾ ಅಂತ ಹೇಳಿದ್ದಾರೆ. ಬಿಜೆಪಿ ಶಾಸಕ ಬಿವೈ ವಿಜಯೇಂದ್ರ ಮಾತನಾಡಿ ಕೆಜಿ ಅಕ್ಕಿಗೆ 34 ರೂಪಾಯಿ ಅಂತೆ ಅಲ್ಲ 45 ರೂಪಾಯಿನಂತೆ ಲೆಕ್ಕ ಹಾಕಿ ಕೊಡಿ ಅಂತ ಹೇಳಿದ್ದಾರೆ. ಲೋಕಾಯುಕ್ತ ದಾಳಿ ವೇಳೆ ಅಧಿಕಾರಿಗಳೇ ಬೆಚ್ಚಿ ಬೀಳುವಂತಹ ಸಂಗತಿಗಳು ಬೆಳಕಿಗೆ ಬರ್ತಾ ಇದ್ದಾವೆ. ಕೆಆರ್ಪುರ ತಹಶೀಲ್ದಾರ ಅಜಿತ್ ರಾಯ್ ಮನೆಯಲ್ಲಿ ನಿರಂತರ ಕಾರ್ಯಾಚರಣೆ ನಡೆಯತಾ ಇದೆ. ಪರಿಶೀಲನೆ ವೇಳೆ ಹೈ ಎಂಡ್ ಕಾರ್ ಖರೀದಿಸಿರುವುದು ಪತ್ತೆಯಾಗಿದೆ. 2.5 ಕೋಟಿ ಮೌಲ್ಯದ ಲ್ಯಾಂಡ್ ಕ್ರೂಸರ್ ಖರೀದಿ ಮಾಡಿದ್ದಾರೆ. ಖರೀದಿಯ ಬಿಲ್ ಪತ್ತೆಯಾಗಿದ್ರೂ ಕೂಡ ಲ್ಯಾಂಡ್ ಕ್ರೂಸರ್ ಕಾರು ಮಾತ್ರ ಕಾಣಿಸ್ತಾ ಇಲ್ಲ. ಕಾರಿಗಾಗಿ ಅಧಿಕಾರಿಗಳು ಹುಡುಕಾಟ ಮಾಡುತ್ತಿದ್ದಾರೆ, ಆದರೂ ಕೂಡ ಕಾರ್ ನಿಲ್ಲಿಸಿರುವ ಜಾಗದ ಮಾಹಿತಿಯನ್ನು ನೀಡತಾ ಇಲ್ಲ ಅಜಿತ್ ರಾಯ್. ರಾಯಚೂರು ನಗರದಲ್ಲಿ ಲೋಕ ದಾಳಿ ನಡೆದಿದೆ. ಈ ವೇಳೆ ಎಡಬ್ಲ್ಯೂಇ ಪ್ರಕಾಶ್ ಪುತ್ರ ಲೋಕಾಯುಕ್ತರಿಗೆ ಚಳ್ಳೆ ಹಣ್ಣು ತಿನ್ನಿಸಿದ್ದಾನೆ. ಪಿಡಬ್ಲ್ಯೂಡಿ ಇಲಾಖೆಯ ಎಡಬ್ಲ್ಯೂಇ ಪ್ರಕಾಶ್ ಪುತ್ರ ಅಕ್ಷಯನ ಹೆಸರಲ್ಲಿ 14 ಎಕರೆ ಮಾವಿನ ತೋಟವಿತ್ತು. ಮಾವಿನ ತೋಟ ಸ್ಥಳ ಪರಿಶೀಲನೆಗೆ ಕೊಂಡೊಯ್ಯುವಾಗ ಅಧಿಕಾರಿಗಳ ದಾರಿಯನ್ನು ತಪ್ಪಿಸಲು ಅಕ್ಷಯ ಮುಂದಾಗಿದ್ದ. ರಾಯಚೂರಿನಿಂದ ಆಂಧ್ರಪ್ರದೇಶದ ಮಾರ್ಗಕ್ಕೆ ಕರೆದೊಯ್ಯುವ ಅಕ್ಷಯ ದಾರಿ ಮಧ್ಯೆ ಮುಂಬರುವ ತೋಟಗಳು ತೋರಿಸಿ ಇದೇ ನಮ್ಮ ತೋಟ ಅಂತ ಹೈ ಡ್ರಾಮಾ ಮಾಡಿದ್ದಾರೆ. ಭ್ರಷ್ಟರ ನಿವಾಸಗಳ ಮೇಲೆ ಲೋಕಾಯುಕ್ತ ದಾಳಿ ನಡೆಸಿದ್ದು ಪಿಡಬ್ಲ್ಯೂಡಿ ಎಡಬ್ಲ್ಯೂಇ ಭೀಮೇಗೌಡ ಬಿರಾದರ್ ಮನೆಯಲ್ಲಿ 1.25 ಕೆಜಿ ಚಿನ್ನ ಪತ್ತೆಯಾಗಿದೆ. ವಿಜಯಪುರ ನಗರದ ಆರ್ಟಿಒ ನಗರದಲ್ಲಿರುವಂತಹ ಭೀಮನ್ಗೌಡ ಬಿರಾದರ್ ನಿವಾಸದಲ್ಲಿ ಪರಿಶೀಲನೆ ವೇಳೆ 4 ಚಿನ್ನದ ನೆಕ್ಲೆಸ್, 10 ಚಿನ್ನದ ಬಳೆ, ಚಿನ್ನದ ಉಂಗುರಗಳು ಪತ್ತೆಯಾಗಿವೆ. ಜೊತೆಗೆ 6 ಫ್ಲಾಟ್, ಮುಧೋಳ ಹಾಗೂ ವಿಜಯಪುರದಲ್ಲಿ 2 ಮನೆ, ಐಷಾರಾಮಿ ಕಾರುಗಳು ಪತ್ತೆಯಾಗಿವೆ. ರಾಯಚೂರು ಜಿಲ್ಲೆಯ ಸಿಂಧನೂರು ಪಟ್ಟಣದಲ್ಲಿ ಲೋಕಾಯುಕ್ತ ದಾಳಿ ಅಂತ್ಯಗೊಂಡಿದೆ. ಶರಣಪ್ಪ ಮಡಿವಾಳ ಮನೆ ಮೇಲೆ ಲೋಕ ದಾಳಿ ಮಾಡಿದ್ದು, ದಾಳಿ ವೇಳೆ 13 ಲಕ್ಷ ರೂಪಾಯಿ ಅಕ್ರಮ ಹಣ ಪತ್ತೆಯಾಗಿದೆ. ಜೊತೆಗೆ 600 ಗ್ರಾಂ ಬಂಗಾರ, 3 ಕೆಜಿ ಸಿಲ್ವರ್ ಪತ್ತೆಯಾಗಿದೆ. ಸಿಂಧನೂರು ಪಟ್ಟಣದಲ್ಲಿ ನಗರ ಮತ್ತು ಗ್ರಾಮೀಣ ಯೋಜನಾ ಘಟಕದ ಸಹಾಯಕ ನಿರ್ದೇಶಕರಾಗಿ ಶರಣಪ್ಪ ಕರ್ತವ್ಯವನ್ನು ನಿರ್ವಹಿಸ್ತಾ ಇದ್ರು. ಇವತ್ತು ದೆಹಲಿಯ ಎಐಸಿಸಿ ಪ್ರಧಾನ ಕಚೇರಿಯಲ್ಲಿ ರಾಷ್ಟ್ರೀಯ ಅಧ್ಯಕ್ಷರಾದ ಖರ್ಗೆ ನೇತೃತ್ವದಲ್ಲಿ ನವ ಛತ್ತೀಸ್ಗಢ ಮಾದರಿ ಮತ್ತು ಮುಂಬರುವ ವಿಧಾನಸಭಾ ಚುನಾವಣೆ ಮತ್ತು ಬದಲಾವಣೆಗಳ ಕುರಿತು ಮಹತ್ವದ ಸಭೆ ನಡೆಸಲಾಯಿತು. ಸಭೆಯಲ್ಲಿ ರಾಹುಲ್ ಗಾಂಧಿ ಪ್ರಧಾನ ಕಾರ್ಯದರ್ಶಿ, ಕೆಸಿ ವೇಣುಗೋಪಾಲ್ ಛತ್ತೀಸ್ಗಢ ರಾಜ್ಯ ಉಸ್ತುವಾರಿ ಸಲ್ಜಾ ಮತ್ತು ಮೋಹನ್ ಮಾರ್ಕ್ ಭಾಗವಹಿಸಿದರು. ಬಿಜೆಪಿ ರಾಷ್ಟ್ರೀಯ ಐಟಿ ಸೆಲ್ ಮುಖ್ಯಸ್ಥ ಅಮಿತ್ ಮಾಳವಿಯ ವಿರುದ್ಧ ಎಫ್ಐಆರ್ ದಾಖಲಾಗಿದೆ. ಕಾಂಗ್ರೆಸ್ ನಾಯಕರ ವಿರುದ್ಧ ಅವಹೇಳನಕಾರಿ ಪೋಸ್ಟ್ಗಳ ಹಿನ್ನೆಲೆ ಕಾಂಗ್ರೆಸ್ನ ರಮೇಶ್ ಬಾಬು ದೂರನ್ನು ಕೊಟ್ಟಿದ್ರು. ಈ ಹಿನ್ನೆಲೆಯಲ್ಲಿ ಆದಂತಹ ಎಫ್ಐಆರ್ ಅನ್ನು ಬಿಜೆಪಿ ಟೀಕಿಸಿದೆ. ಇದು ದ್ವೇಷದ ರಾಜಕಾರಣ, ದ್ವೇಷದ ಉದ್ದೇಶದಿಂದಲೇ ಆಗಿರುವಂತಹ ಎಫ್ಐಆರ್ ಅಂತ ಹೇಳಿದೆ. ವಿದ್ಯುತ್ ಬಿಲ್ ಏರಿಕೆ ವಿರೋಧಿಸಿ ಸರ್ಕಾರದ ವಿರುದ್ಧ ನೇಕಾರರ ಪ್ರತಿಭಟನೆ ನಡೆಸಿ ತೀವ್ರ ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ. ಬಾಗಲಕೋಟೆ ಜಿಲ್ಲೆ ರಬಕವಿ ಬನಹಟ್ಟಿ ತಾಲೂಕು ಬಂದ್ಗೆ ಕರೆ ನೀಡಿದ ನೇಕಾರರು ವಿದ್ಯುತ್ ಬಿಲ್ಗೆ ಬೆಂಕಿ ಹಚ್ಚಿ ಆಕ್ರೋಶವನ್ನು ವ್ಯಕ್ತಪಡಿಸಿದರು. ನೇಕಾರರಿಗೆ ಉಚಿತ ವಿದ್ಯುತ್ ಹಾಗೂ ಸಾಲ ಮನ್ನಾಗೆ ಆಗ್ರಹಿಸಿ ಪ್ರತಿಭಟನಾಕಾರರು ಅರೆ ಬೆತ್ತಲಾಗಿ ಪ್ರತಿಭಟನೆ ನಡೆಸಿದರು. ಸಿಎಂ ನಿವಾಸದ ಬಳಿ ಸ್ತ್ರೀ ಶಕ್ತಿ ಸಂಘಟನೆ ಸದಸ್ಯರು ಸ್ತ್ರೀ ಶಕ್ತಿ ಸಂಘದ ಸಾಲ ಮನ್ನಾ ಮಾಡುವಂತೆ ಆಗ್ರಹಿಸಿ ಪ್ರತಿಭಟನೆ ಮಾಡಿದ್ರು. ಚುನಾವಣಾ ಸಮಯದಲ್ಲಿ ಸ್ತ್ರೀ ಶಕ್ತಿ ಸಂಘದ ಸಾಲ ಮನ್ನಾದ ಭರವಸೆಯನ್ನ ನೀಡಿದ್ರಿ, ಅದರಂತೆ ಈಗ ಸಾಲ ಮನ್ನಾ ಮಾಡಿ ಅಂತ ಸ್ತ್ರೀ ಶಕ್ತಿ ಸಂಘದ ಸದಸ್ಯರು ಆಗ್ರಹಿಸಿದ್ದಾರೆ. ಇನ್ನು ಕೋಲಾರದಲ್ಲಿ ಸಿದ್ದರಾಮಯ್ಯ ಮಾತು ಕೊಟ್ಟಂತೆ ನಡೆದುಕೊಳ್ಳಬೇಕು ಅಂತ ಪ್ರತಿಭಟನಾಕಾರರು ಆಗ್ರಹ ಮಾಡಿದ್ದಾರೆ. ಶಾಲಾ ಕಾಲೇಜು ವಿದ್ಯಾರ್ಥಿಗಳ ಅನುಕೂಲಕ್ಕಾಗಿ ಹೆಚ್ಚುವರಿ ಬಸ್ಗಳನ್ನು ಬಿಡುವಂತೆ ಗದಗ ನಗರದ ಗಾನಯೋಗಿ ಪಂಚಾಕ್ಷರಿ ಪುಟ್ಟ ರಾಜ ಗವಾಯಿಗಳ ಬಸ್ ನಿಲ್ದಾಣದಲ್ಲಿ ಎಬಿವಿಪಿಯಿಂದ ಪ್ರತಿಭಟನೆ ನಡೆಸಿದೆ. ಶಕ್ತಿ ಯೋಜನೆ ಜಾರಿ ಹಿನ್ನೆಲೆ ಬಸ್ಗಳೆಲ್ಲ ಮಹಿಳಾ ಪ್ರಯಾಣಿಕರಿಂದ ತುಂಬಿ ತುಳುಕ್ತಾ ಇದೆ. ಇದರಿಂದ ಶಾಲಾ ಕಾಲೇಜು ವಿದ್ಯಾರ್ಥಿಗಳಿಗೆ ತೊಂದರೆಯಾಗಿದೆ. ಸಮಯಕ್ಕೆ ಸರಿಯಾಗಿ ತರಗತಿಗಳಿಗೆ ಹಾಜರಾಗಲು ಸಾಧ್ಯವಾಗ್ತಿಲ್ಲ. ಈ ಹಿನ್ನೆಲೆಯಲ್ಲಿ ತಕ್ಷಣವೇ ಹೆಚ್ಚುವರಿ ಬಸ್ಗಳನ್ನು ಬಿಡಬೇಕು ಅಂತ ಎಬಿವಿಪಿ ಆಗ್ರಹಿಸಿದೆ. ವೆಲ್ಕಮ್ ಬ್ಯಾಕ್. ಉಳಿದ ಸುದ್ದಿಗಳನ್ನು ನೋಡ್ತಾ ಹೋಗೋಣ. ಕಾರವಾರ ಸುರಂಗ ಮಾರ್ಗದ ಬಳಿ ಗುಡ್ಡದ ಮಣ್ಣು ಕುಸಿದಿದೆ. ಉತ್ತರ ಕನ್ನಡ ಜಿಲ್ಲೆಯ ಕಾರವಾರದ ಸುರಂಗದ ಹೆಬ್ಬಾಗಿಲಿನ ಮೇಲಿಂದ ಮಣ್ಣು ಕುಸಿತಿದ್ದು ಮಳೆಗಾಲದ ಆರಂಭದಲ್ಲೇ ಸಂಚಾರಕ್ಕೆ ಕಿರಿಕಿರಿ ಉಂಟಾಗಿದೆ. ಮಣ್ಣು ಕುಸಿತ ಇರುವ ಹಿನ್ನೆಲೆಯಲ್ಲಿ ಏಕಮುಖ ಸಂಚಾರಕ್ಕೆ ಅನುವು ಮಾಡಿಕೊಟ್ಟು ಕಾರ್ಮಿಕರು ಮಣ್ಣು ತೆರವು ಮಾಡಿದ್ದಾರೆ. ರಾಷ್ಟ್ರೀಯ ಹೆದ್ದಾರಿ 66ರ ಅಗಲೀಕರಣದ ಹಿನ್ನೆಲೆಯಲ್ಲಿ ಸುರಂಗ ಮಾರ್ಗ ತೆರೆಯಲಾಗಿತ್ತು.
ಸಿಎಂ ಸರ್ ನೀವು ಅನೇಕ ಜನಪರ ಯೋಜನೆಗಳನ್ನು ಹಿಂದೆ ಇದ್ದಾಗ ಜಾರಿಗೊಳಿಸಿದಿರಿ ಈಗ ಮತ್ತೆ ಮುಖ್ಯಮಂತ್ರಿ ಆಗಿದ್ದೀರಿ ನಿಮಗೆ ಅಭಿನಂದನೆ ಈ ಬಾರಿ ಅನೇಕ ಜನಪರ ಯೋಜನೆಗಳನ್ನು ಮುಂದುವರಿಸಿ ಅಂತ ಬಾಲಕಿಯೊಬ್ಬಳು ಸಿದ್ದರಾಮಯ್ಯನವರಿಗೆ ಪತ್ರ ಬರೆದಿದ್ದಾಳೆ ಈ ಪತ್ರಕ್ಕೆ ಸಿಎಂ ಉತ್ತರಿಸಿದ್ದು ನಿಮ್ಮ ಕಾಳಜಿ ಅಭಿನಂದನೆಗಳು ಅಂತ ಹೇಳಿದ್ದಾರೆ ಸಿಎಂ ಕಡೆಯಿಂದ ಪತ್ರ ಬಂದಿರೋದಕ್ಕೆ ವಿದ್ಯಾರ್ಥಿನಿ ಖುಷಿಯಾಗಿದ್ದಾಳೆ ರಾಜ್ಯದ ಮುಖ್ಯಮಂತ್ರಿಗಳಿಗೆ ಅಭಿನಂದಿಸಿ ಎಚ್ಚರಿಸುವ ಕೆಲಸ ಮಾಡುವ ಮನೋಭಾವ ವಿದ್ಯಾರ್ಥಿನಿಯಲ್ಲಿ ಬೆಳೆದಿರುವುದು ಇನ್ನಷ್ಟು ವಿದ್ಯಾರ್ಥಿಗಳಿಗೆ ಸ್ಫೂರ್ತಿದಾಯಕವಾಗಿದೆ ಅಂತ ಶ್ರೇಯಾಂಕ ವ್ಯಾಸಂಗ ಮಾಡುತ್ತಿರುವಂತಹ ಶಿಕ್ಷಕಿ ಹೇಳಿಕೆಯನ್ನ ಕೊಟ್ಟಿದ್ದಾರೆ ಅಶ್ಲೀಲ ವಿಡಿಯೋ ಇಟ್ಕೊಂಡು ಯುವಕನೊಬ್ಬನಿಗೆ ಯುವತಿ ಬ್ಲ್ಯಾಕ್ ಮೇಲ್ ಮಾಡಿ 90,000 ಹಣ ವಂಚಿಸಿದ ಘಟನೆ ಹುಬ್ಬಳ್ಳಿಯಲ್ಲಿ ನಡೆದಿದೆ ಇನ್ಸ್ಟಾಗ್ರಾಮ್ ಮೂಲಕ ಪರಿಚಯವಾದ ಯುವತಿ ವಾಟ್ಸ್ಆಪ್ ನಂಬರ್ ಅನ್ನು ಪಡೆಕೊಂಡಿದ್ಲು ನಂತರ ಅಶ್ಲೀಲವಾಗಿ ವಿಡಿಯೋ ಕಾಲ್ ಮಾಡಿದ್ಲು ಅದನ್ನ ವೀಕ್ಷಿಸುತ್ತಿರುವ ವೇಳೆ ಸ್ಕ್ರೀನ್ ರೆಕಾರ್ಡ್ ಮಾಡಿ ಮೊಬೈಲ್ ಸಂಖ್ಯೆಗೆ ಕಳುಹಿಸಿ ಬೆದರಿಕೆ ಹಾಕಿದ್ಲು ಬಳಿಕ ಹಂತಹಂತವಾಗಿ 90,000 ರೂಪಾಯಿ ವರ್ಗಾಯಿಸಿಕೊಂಡು ವಂಚನೆ ಮಾಡಿದ್ದಾಳೆ ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಸೈಬರ್ ಕ್ರೈಂ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ ಹೊಸ ಮನೆ ಗೃಹ ಪ್ರವೇಶದ ವೇಳೆ ಮಂಗಳಮುಖಿಯರು ಆಟಾಟೋಪವನ್ನು ನಡೆಸಿದಂತಹ ಘಟನೆ ಬೆಂಗಳೂರಿನ ವಯಾಲಿಕಾವಲ್ ದೀಪ ಎಂಬುವರ ಮನೆಯಲ್ಲಿ ನಡೆದಿದೆ ಇನ್ನ ಮನೆ ನಿರ್ಮಾಣ ಮಾಡಿ ಶಾಸ್ತ್ರೋತ್ರವಾಗಿ ಗೃಹ ಪ್ರವೇಶ ನಡೀತಾ ಇದ್ದ ವೇಳೆ ಏಕಾಏಕಿಯಾಗಿ ಮಂಗಳಮುಖಿಯರು ನುಗ್ಗಿದ್ದಾರೆ ಈ ವೇಳೆ ಮೂವರು ಮಂಗಳಮುಖಿಯರು ನಮಗೆ ಒಬ್ಬೊಬ್ಬರಿಗೆ 5,000 ಹಣ ಕೊಡಿ ಅಂತ ಬೇಡಿಕೆ ಇಟ್ಟಿದ್ದಾರೆ ಆದರೆ ಮನೆ ಮಾಲೀಕರು ಮೂವರಿಗೂ ಸೇರಿ 5,000 ಹಣವನ್ನ ಕೊಟ್ಟಿದ್ದಾರೆ ಇದರಿಂದ ರೊಚ್ಚಿಗೆದ್ದ ಮಂಗಳಮುಖಿಯರು ದಾಂಧಲೆ ನಡೆಸಿ ಕುಟುಂಬಸ್ಥರ ಮುಂದೆ ಅಸಭ್ಯ ವರ್ತನೆ ಮಾಡಿದ್ದಾರೆ ಸ್ಟೇಷನ್ ಕೊಡ್ತೀನಿ ಅಷ್ಟೇ ನಾ ಕೊಟ್ಟಿರುವಾಗ ಸ್ಟ್ಯಾಂಡ್ ಅಪ್ ರೀ ಪಾಪ ಫಂಕ್ಷನ್ ದಿನ ಅವ್ರಿಗೆ ಅಂತಾರಾಜ್ಯ ಕತರ್ನಾ ಕಳ್ಳನನ್ನ ಬೆಳಗಾವಿ ಪೊಲೀಸರು ಬಂಧಿಸಿದ್ದಾರೆ ಬಸ್ನಲ್ಲಿ ಪ್ರಯಾಣಿಸುತ್ತಿದ್ದ ಪ್ರಯಾಣಿಕರನ್ನ ಟಾರ್ಗೆಟ್ ಮಾಡಿ ಬಂಗಾರ ಕದಿತಾ ಇದ್ದ ಖದೀಮ ಅಂತರಾಗಿದ್ದಾನೆ ಕತರ್ನಾ ಖದೀಮನಿಂದ 951 ಗ್ರಾಂ ಬಂಗಾರದ ಆಭರಣಗಳನ್ನು ಪೊಲೀಸರು ವಶಕ್ಕೆ ಪಡೆದಿದ್ದಾರೆ ಮುಂಬೈನಿಂದ 925 ಗ್ರಾಂ ಚಿನ್ನಾಭರಣ ಖರೀದಿಸಿ ಬಸ್ ಮೂಲಕ ಹುಬ್ಬಳ್ಳಿಗೆ ಹೊರಟಿದ್ದ ಚಿನ್ನದ ವ್ಯಾಪಾರಿ ಬ್ಯಾಗ್ ಕದ್ದಿದ್ದ ಖದೀಮನನ್ನ ಪೊಲೀಸರು ಬಂಧಿಸಿದ್ದಾರೆ ಗ್ರಾಮ ಪಂಚಾಯಿತಿ ಸದಸ್ಯ ಹಾಗೂ ಪಿಡಿಒ ಕಿರುಕುಳಕ್ಕೆ ಬೇಸತ್ತು ತಾಯಿ ಮಗ ಆತ್ಮಹತ್ಯೆಗೆ ಯತ್ನಿಸಿದ ಘಟನೆ ನಡೆದಿದೆ ದೊಡ್ಡಬಳ್ಳಾಪುರದ ಹಾದ್ರಿಪುರ ಗ್ರಾಮ ಪಂಚಾಯಿತಿ ಕಚೇರಿಯಲ್ಲೇ ತಾಯಿ ಮಗ ಆತ್ಮಹತ್ಯೆಗೆ ಯತ್ನಿಸಿದ್ದಾರೆ ನಾಗವೇಣಿ ಹಾಗೂ ಮಗ ಸಂತೋಷ್ ಶೌಚಾಲಯ ನಿರ್ಮಾಣದ ಜಾಗದಲ್ಲಿದ್ದ ಮರದ ಕೊಂಬೆಯೊಂದನ್ನ ಮುರಿದಿದ್ರಂತೆ ಹೀಗಾಗಿ ಮರ ಕತ್ತರಿಸಿದ್ದಾರೆ ಅಂತ ಪಿಡಿಒ ಅರಣ್ಯ ಇಲಾಖೆಗೆ ದೂರನ್ನ ಕೊಟ್ಟಿದ್ರಂತೆ ಹೀಗಾಗಿ ಸುಖ ಸುಮ್ಮನೆ ನಮಗೆ ಕಿರುಕುಳ ಕೊಡ್ತಿದ್ದಾರೆ ಅಂತ ಆರೋಪಿಸಿದಂತಹ ನಾಗವೇಣಿ ಹಾಗೂ ಸಂತೋಷ್ ಪಂಚಾಯಿತಿ ಕಚೇರಿಗೆ ಬಂದು ಅಲ್ಲಿ ಸೀಮೆಎಣ್ಣೆ ಸುರಿದುಕೊಂಡು ಆತ್ಮಹತ್ಯೆಗೆ ಯತ್ನಿಸಿದ್ದಾರೆ ಕೂಡಲೇ ಅಲ್ಲಿದ್ದವರು ಇಬ್ಬರನ್ನ ರಕ್ಷಣೆ ಮಾಡಿದ್ದಾರೆ ಆಕಸ್ಮಿಕವಾಗಿ ಮರ ಕೊಂಬೆ ಅದನ್ನ ಇವರು ನಮ್ಮನ್ನ ನಾವು ಇದು ಮಾಡಿ ನೀವೇ ಕಟ್ ಮಾಡಿದ್ದೀರಾ ಅಂತ ಹೇಳ್ಬಿಟ್ಟು ನಮ್ಗೆ ತೊಂದರೆ ಕೊಡ್ತಾವ್ರೆ ಅದಕ್ಕೆ ಸಿಕ್ಕಾಪಟ್ಟೆ ತೊಂದರೆ ಮೇಲೆ ತೊಂದರೆ ಕೊಡ್ತಾನೆ ಅವರೇ ಇವ್ರು ಇನ್ಯಾರು ಮೂರು ಜನನೂ ಸೇರಿ ನಮ್ಗೆ ತೊಂದರೆ ಕೊಡ್ತಾರೆ ಇನಾಮಾನವಾಗಿ ತೊಂದರೆ ಕೊಡ್ತಾವ್ರೆ ನಾವು ಏನು ಮಾಡ್ಕೊಳ್ಳೋ ಬಿಹಾರದಲ್ಲಿ ಗಂಗಾ ನದಿಗೆ ಅಡ್ಡಲಾಗಿ ಕಟ್ಟುತ್ತಿರುವ ಬಹುತೇಕ ಸೇತುವೆಗಳು ಮುಳುಗುತ್ತಲೇ ಇದೆ ಇದೀಗ ಬಿಹಾರದ ವೈಶಾಲಿ ಎಂಬಲ್ಲಿ ಗಂಗಾ ನದಿಗೆ ಕಟ್ಟಲಾಗಿದ್ದ ತಾತ್ಕಾಲಿಕ ಸೇತುವೆ ಕುಸಿದು ಬಿದ್ದಿದೆ ಕೇರಳ ರಾಜ್ಯದಲ್ಲಿ ಸದ್ಯಕ್ಕೆ ಯಾವುದೇ ಔಟ್ಲೆಟ್ಗಳನ್ನು ತೆರೆಯುವುದಿಲ್ಲ ಅಂತ ಕೆಎಂಎಫ್ ಅಧಿಕಾರಿಗಳು ಕೇರಳ ಸರ್ಕಾರಕ್ಕೆ ಮಾಹಿತಿಯನ್ನು ಕೊಟ್ಟಿದ್ದಾರೆ ಈ ಹಿನ್ನೆಲೆಯಲ್ಲಿ ಕೇಂದ್ರ ಡೈರಿ ಅಭಿವೃದ್ಧಿ ಮಂಡಳಿ ಮಧ್ಯಪ್ರವೇಶಿಸಿದೆ ಕರ್ನಾಟಕಕ್ಕೆ ಕೇರಳ ಹಾಲು ಒಕ್ಕೂಟದ ನಿಯೋಗ ಕಳುಹಿಸಲು ಮುಂದಾಗಿದೆ ಔಟ್ಲೆಟ್ ನಿರ್ಮಾಣ ಉತ್ಪನ್ನಗಳ ಮಾರಾಟ ಸಂಬಂಧವು ಚರ್ಚೆಗೆ ಕೇರಳ ಸರ್ಕಾರ ಮುಂದಾಗಿದೆ ವೆಲ್ಕಮ್ ಬ್ಯಾಕ್ ಉಳಿದ ಸುದ್ದಿಗಳನ್ನು ಒಂದೊಂದಾಗಿ ನೋಡ್ತಾ ಹೋಗೋಣ ತಮಿಳುನಾಡಿನ ಚಿದಂಬರಂನಲ್ಲಿರುವ ನಟರಾಜ ದೇವಸ್ಥಾನದಲ್ಲಿ ಹೊಸ ವಿವಾದ ಹುಟ್ಟುಕೊಂಡಿದೆ ಶಿವನ ಮೂಲ ವಿಗ್ರಹ ದರ್ಶನಕ್ಕೆ ಬಂದ ಭಕ್ತರು ಅಧಿಕಾರಿಗಳನ್ನು ತಡೆದ ಆರೋಪ ಹೊತ್ತಿದ್ದಾರೆ ಪೂಜಾರಿಗಳು ವಿಶೇಷ ಪೂಜೆ ನಿಮಿತ್ತ ಭಕ್ತರ ಎಂಟ್ರಿಗೆ ನಿರ್ಬಂಧ ಹೇರಿದ್ರು ಪೂಜಾರಿಗಳು ಅದ್ಯಾಗೂ ದರ್ಶನಕ್ಕೆ ತೆರಳಿದ್ದಂಥ ಭಕ್ತರನ್ನು ತಡೆದ ಪರಿಣಾಮ ಇದೀಗ ಪೂಜಾರಿಗಳ ಮೇಲೆ ಕೇಸ್ ದಾಖಲಾಗಿದೆ ಭಾರತ ಹಾಗೂ ಅಮೆರಿಕ ಬಾಹ್ಯಾಕಾಶ ಸಂಸ್ಥೆಗಳ ಸಹಯೋಗದೊಂದಿಗೆ ಚಂದ್ರಯಾನ 3 ಯೋಜನೆ ರೂಪುಗೊಂಡಿದೆ ಜುಲೈ 12 19 ರೊಳಗೆ ಚಂದ್ರಯಾನ 3 ಲಾಂಚ್ ಆಗಲಿದೆ ನಾಸಾ ಹಾಗೂ ಇಸ್ರೋ ಈಗಾಗಲೇ ಎಲ್ಲ ಸಿದ್ಧತೆಯನ್ನು ಮಾಡಿಕೊಂಡಿದೆ
ಕಾಂತಾರ ಸಿನಿಮಾ ಸೂಪರ್ ಹಿಟ್ ಆದ ಬಳಿಕ ನಟ ನಿರ್ದೇಶಕ ರಿಷಬ್ ಶೆಟ್ಟಿ ಅವರ ವರ್ಚಸ್ಸೆ ಬೇರೆಯದ್ದಾಗಿದೆ. ಸದ್ಯ ರಿಷಬ್ ಶೆಟ್ಟಿಗೆ ಅಮೆರಿಕ ವಾಷಿಂಗ್ಟನ್ನಲ್ಲಿ ಸಹ್ಯಾದ್ರಿ ಕನ್ನಡ ಸಂಘದಿಂದ ವಿಶ್ವಶ್ರೇಷ್ಠ ಕನ್ನಡಿಗ 2023 ಪ್ರಶಸ್ತಿ ನೀಡಿ ಗೌರವಿಸಲಾಗಿದೆ. ವಾಷಿಂಗ್ಟನ್ನ ಪ್ಯಾರಾಮೌಂಟ್ ಥಿಯೇಟರ್ನಲ್ಲಿ ಪ್ರಶಸ್ತಿ ಪ್ರದಾನ ಕಾರ್ಯಕ್ರಮ ನಡೆಯಿತು. ಅಮೆರಿಕ ಕನ್ನಡಿಗರು ನೀಡುವ ವಿಶ್ವಶ್ರೇಷ್ಠ ಕನ್ನಡಿಗ ಪ್ರಶಸ್ತಿಯನ್ನು ಪತ್ನಿ ಪ್ರಗತಿ ಜೊತೆ ರಿಷಬ್ ಶೆಟ್ಟಿ ಸ್ವೀಕರಿಸಿದರು. ಕಾರ್ಯಕ್ರಮದಲ್ಲಿ ಕನ್ನಡದಲ್ಲೇ ಮಾತನಾಡಿ ರಿಷಬ್ ಕನ್ನಡಿಗರ ಗಮನವನ್ನು ಸೆಳೆದರು. ನಮ್ಮ ಉಜ್ವಲಕ್ಕೆ ಕನ್ನಡಿಗರೇ ಕಾರಣ, ನೀವು ಕತ್ತಲಲ್ಲಿ ಕೂತು ನಮ್ಮನ್ನು ನೋಡ್ತೀರಾ. ಕಾಂತಾರ ಚಿತ್ರವನ್ನು ನಾವು ಕನ್ನಡದಲ್ಲಿ ರಿಲೀಸ್ ಮಾಡಿದ್ವಿ, ಆದರೆ ಕನ್ನಡಿಗರು ಅದನ್ನು ಎಲ್ಲ ಭಾಷೆಗೂ ಡಬ್ ಮಾಡಿ ರಿಲೀಸ್ ಮಾಡಿದರು. ಕಾಂತಾರ ಗೆಲುವನ್ನು ರಿಷಬ್ ಶೆಟ್ಟಿ ಕನ್ನಡಿಗರಿಗೆ ಸಮರ್ಪಿಸಿದರು. ದಕ್ಷಿಣ ಭಾರತದ ಆಭರಣ ಉದ್ಯಮದಲ್ಲಿ ಲಲಿತಾ ಜ್ಯುವೆಲ್ಲರಿ ಸಂಸ್ಥೆಯು 3 ದಶಕಗಳಿಂದ ವಿಶ್ವಾಸಾರ್ಹವಾಗಿದೆ. ಇವತ್ತು ಬೆಂಗಳೂರಿನ ಜಯನಗರದ 4ನೇ ಬ್ಲಾಕ್ನಲ್ಲಿ ಮಳಿಗೆಯು ಹೊಸ ರೂಪ ಪಡೆದು ಇವತ್ತು ಪುನರ್ ಆರಂಭಗೊಂಡಿತು. ನೂತನ ರೂಪ ಪಡೆದ ಮಳಿಗೆಗೆ ದೀಪ ಬೆಳಗುವ ಮೂಲಕ ಚಾಲನೆ ನೀಡಲಾಯಿತು. ಈ ಕಾರ್ಯಕ್ರಮದಲ್ಲಿ ಸಚಿವ ಎನ್ಎಸ್ ಬೋಸರಾಜು, ಸಿಕೆ ರಾಮಮೂರ್ತಿ ಸೇರಿದಂತೆ ಹಲವು ಗಣ್ಯರು ಭಾಗಿಯಾಗಿದ್ದರು. ధరల్ని చెక్ చేసుకుంటే, ఫోటో తీసుకుంటే, ఎస్టిమేట్ స్లిప్ తీసుకుంటే పక్క పక్కనే చాలా షోరూమ్స్ ఉన్నాయి. సో ఎక్కడైనా కంపేర్ చేసుకుంటే ఎక్కడ తక్కువ ఉంటే అక్కడ కొనుక్కోండి, ఎందుకంటే డబ్బులు ఎవరికి ఊరికేం రావు. నమస్కారం. ಜುಲೈ 1ರಿಂದ ಅಮರನಾಥ ಯಾತ್ರೆ ಆರಂಭವಾಗಲಿದೆ. ದೇಶ ವಿದೇಶಗಳಿಂದ ಕೋಟ್ಯಾಂತರ ಭಕ್ತರು ಅಮರನಾಥ ಯಾತ್ರೆಗೆ ಬರ್ತಿದ್ದಾರೆ. ಈ ಹಿನ್ನೆಲೆಯಲ್ಲಿ ಜಮ್ಮು ಕಾಶ್ಮೀರ ಸೇರಿದಂತೆ ಉತ್ತರದ ರಾಜ್ಯಗಳಲ್ಲಿ ಭಾರಿ ಅಲರ್ಟ್ ಅನ್ನು ಘೋಷಣೆ ಮಾಡಲಾಗಿದೆ. ಡ್ರೋನ್ ಕ್ಯಾಮೆರಾಗಳ ಮೂಲಕ ಹದ್ದಿನ ಕಣ್ಣಿಡಲಾಗಿದೆ. ಪ್ರಮುಖ ರಸ್ತೆಗಳಲ್ಲಿ ಸೇನಾಪಡೆ ನಿಯೋಜನೆ ಮಾಡಲಾಗಿದೆ. ಇದಾಯಿತು ಈ ಹೊತ್ತಿನ 30 ನಿಮಿಷ 30 ಸುದ್ದಿ. ನೋಡ್ತಾರೆ ನ್ಯೂಸ್ 18. ಜಾಲ ನಮ್ಮದು, ಬಲ ನಿಮ್ಮದು.